ಸರ್, ಮೊದಲಿಗೆ ಕೇಳೋದಾದ್ರೆ ಈ ರೈಡ್, ಈ ಜರ್ನಿ ಎಲ್ಲಿಂದ ಹೆಂಗ್ ಶುರು ಆಯ್ತು? ಫನ್ ರೈಡ್ ಇದು, ಫನ್ ರೈಡ್. ಹಾಗಾಗಿ ಖುಷಿ ಖುಷಿಯಾಗಿ ಶುರು ಆಯ್ತು. ಐ ಥಿಂಕ್ 2019 ಎಂಡಲ್ಲಿ ಶುರುವಾದಂಥ ಜರ್ನಿ. ಫಸ್ಟ್ ಎರಡು ಬೈಕ್ ತಂದಿದ್ರು, ಈ ಬೈಕ್ ಬೇಡ, ಈ ಬೈಕ್ ಚೆನ್ನಾಗಿದೆ ಅಂದ್ಬಿಟ್ಟು ಟ್ರಿಬಲ್ ರೈಡ್ ಬೈಕ್ ಎತ್ಕೊಂಡ್ವಿ. ಬೈಕಿಂದ ಶುರುವಾದಂಥ ಕಥೆ. ಬಟ್ ನಮಗೆ ಗೋಲ್ಡನ್ ಸ್ಟಾರ್ ಜೊತೆ ಯಾವಾಗಲೂ ಬರೀ ತರಲೆ, ತಮಾಷೆ, ನಗು, ಅಳು ಅಂತ ಅಂದಾಗ ಆದರೂ ಕೂಡ ಗಣೇಶ್ ಅವ್ರು ಒಬ್ಬರೇ ಕಾಣಿಸಲ್ಲ, ಅವ್ರ ಜೊತೆ ಸುಂದರವಾಗಿರೋ ಹುಡುಗಿಯರು ಕೂಡ ಕಾಣಿಸ್ತಾರೆ. ಅದರಲ್ಲೂ 1 ಅಲ್ಲ 2 ಅಲ್ಲ, ಈ ಸರಿ 3. ಹೌದು, ಯಾಕ್ರಿ ಯಾಕೆ ಮಾಡಿಸ್ತಾರೆ? ಡೈರೆಕ್ಟರ್ಗೆ ಕೇಳ್ತಿದ್ದೆ ಯಾಕೆ. ಚೆನ್ನಾಗಿರುತ್ತೆ ಮೂರು ಜನ ಇದ್ರೆ ಅಂತ. ನಿಮ್ಗೆ ಚೆನ್ನಾಗಿರೋದು ನೋಡಕ್ಕೆ ನನಗಲ್ಲ ಸರ್, ನಮ್ಮನ್ನ ನೋಡ್ತಾರೆ, ನಿಮ್ಮನ್ನೇ ನೋಡೋದು. ಮೇಘನಾ, ಗೋಲ್ಡನ್ ಸ್ಟಾರ್ ಜೊತೆ ನಿಮ್ಮ ಎಂಟ್ರಿ, ನಿಮ್ಮ ಜರ್ನಿ ಶುರು ಆಗ್ತಾ ಇದೆ ಸ್ಕ್ರೀನ್ ಅಲ್ಲಿ, ಹೇಗೆ ಅನಿಸ್ತಿದೆ? ಖುಷಿ ಆಗ್ತಿದೆ, ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ. ಈ ಒಂದು ಸಿನಿಮಾ ನನಗೆ ಇವರ ವೈಫ್ ನನ್ನನ್ನು ರೆಫರ್ ಮಾಡಿದ್ದು, ಶಿಲ್ಪಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್. ಆ್ಯಂಡ್ ಅದ್ರ ಮುಖಾಂತರ ಮಹೇಶ್ ಗೌಡ ಡೈರೆಕ್ಟರ್ ಸರ್ ನನ್ನ ಹತ್ರ ಮಾತಾಡಿದ್ರು. ಆ್ಯಂಡ್ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ಇರೋ ಸ್ಟಾರ್ ಕ್ಯಾಸ್ಟಿಂಗ್ ಇರೋವಂಥ ಸಿನಿಮಾ, ಆ್ಯಂಡ್ ಪ್ರತಿಯೊಬ್ಬರಿಂದನೂ ಕಲಿಯೋದು ತುಂಬಾ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಕಲ್ತ್ಕೊಂಡಿದ್ದೀನಿ ಒಂದು ಸಿನಿಮಾ ಮುಖಾಂತರ, ಜಾಸ್ತಿ ಗಣೇಶನ ನೋಡೇ ಕಲ್ತಿರೋದು. ಆ್ಯಂಡ್ ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ, ತುಂಬ ಕಂಫರ್ಟೇಬಲ್, ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಆ್ಯಕ್ಟ್ ಮಾಡುವಾಗಲೂ ಕೂಡ. ಫ್ರೆಶ್ ಫೇಸ್ ಅಂತ ಎಲ್ಲೂ ನನ್ನನ್ನು ರೆಕಗ್ನೈಸ್ ಮಾಡಿದೆ. ಅವರು ಕೂಡ ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದರು, ನನ್ನ ಜೊತೆಗೆ ಫ್ರೆಶ್ ಫೇಸ್ ಆಗಿನೇ ಅವರು ಆ್ಯಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅಂಡ್ ಪ್ರತಿಯೊಬ್ಬರು ಈ ತಂಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಲಾವಿದರು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ತುಂಬ ಸ್ವೀಟ್ ಅಂತಲೇ ಹೇಳ್ಬೋದು. ಇವು ಇಡೀ ಚಿತ್ರತಂಡನೇ ಒಂದು ಅದ್ಭುತವಾದ ಚಿತ್ರತಂಡ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನನಗೆ ಸಿಕ್ಕಿರೋದು, ಐ ಆಮ್ ವೆರಿ ಲಕ್ಕಿ. ಡೆಫಿನೆಟ್ಲಿ, ಡೆಫಿನೆಟ್ಲಿ. ಆ್ಯಂಡ್ ರಚನಾ, ಐ ಥಿಂಕ್ ಒಬ್ಬ ಬಿಗ್ ಸ್ಟಾರ್ ಜೊತೆ ನಿಮಗೆ ಅಂತ ಫಸ್ಟ್ ಸಿನಿಮಾ ಇದು ಅಂತ ಅನಿಸುತ್ತೆ ಅಲ್ವಾ? ಸೊ ಗೋಲ್ಡನ್ ಸ್ಟಾರ್ ಮೊದಲೇ ಮಾತಿನ ಮಲ್ಲ, ಎಮೋಷನಲ್ ಅಲ್ಲಿ ಕಿಂಗು, ಸೊ ಅವರನ್ನ ನೋಡಿ ನೀವು ಕಲ್ತಿದ್ದೇನು? ಎಸ್, ಗಣೇಶ್ ಸರ್ ಜೊತೆ ಸ್ಟಾರ್ಟಿಂಗ್ ಇಂದ ಏನೋ ಒಂದು ಕಲಿತಾ ಬರ್ತಾ ಇದ್ದೀನಿ. ಸೊ ಇನಿಷಿಯಲಿ ಸೆಟ್ಗೆ ಬಂದಾದ್ಮೇಲೆ ಅವ್ರು ಹೇಗೆ ಇಂಟ್ರಾಕ್ಟ್ ಮಾಡ್ತಾರೆ ಎಲ್ಲರ ಜೊತೆ, ಆ್ಯಂಡ್ ಆ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಫಿಲ್ ಮಾಡ್ತಾರೆ ಸರ್, ಆ್ಯಂಡ್ ಆ ಲೈಟ್ ಹಾರ್ಟೆಡ್ನೆಸ್ ಇದೆ ಅಲ್ಲ, ಇಟ್ಸ್ ವೆರಿ ಸ್ವೀಟ್ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಆ ಥರ ಕಲಿಬೇಕು ಅಂತಿದೆ, ಬಿಕಾಸ್ ಐ ಆಮ್ ಅ ವೆರಿ ಇಂಟ್ರೋವರ್ಟೆಡ್ ಪರ್ಸನ್, ಸರ್ ಇಸ್ ಎಕ್ಸ್ಟ್ರೋವರ್ಟೆಡ್ ಪರ್ಸನ್ ಅನಿಸುತ್ತೆ. ಹೌದಾ? ಬಟ್ ನಂಗೆ ಆಗಲ್ಲ ಸರ್ ಎಲ್ಲರ ಜೊತೆ ಹೋಗಿ ಮಾತಾಡಿ, ಯಾರಾದ್ರೂ ಮಾತಾಡಿಸ್ರೆ ಹಾಯ್ ಹಲೋ. ಗಣೇಶ್ ಬಟ್ ಐ ಹ್ಯಾವ್ ಟು ಡೆಫಿನೆಟ್ಲಿ ಕಲಿಬೇಕು ಸರ್ ಇಂದ, ದಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ನೆನ್ನೆ ಕೂಡ ಒಂದು ಹೇಳ್ತಾ ಇದ್ರು, ನಾವು ಏನೋ ಒಂದು ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಸುಮ್ಮನೆ ತಲೆ ಕೆಡಿಸ್ಕೊತಾ ಇರ್ತೀವಿ, ಆ ಮೂರನೇ ನಂಬರ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ದಟ್ ಇಸ್ ಡೆಫಿನೆಟ್ಲಿ ಮೋಟಿವೇಟಿಂಗ್. ಯೆಸ್, ಇಟ್ ವಾಸ್ ವೆರಿ ಮೋಟಿವೇಶನ್, ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ತುಂಬಾ ತಲೆ ಕೆಡಿಸ್ಕೊತೀನಿ ಸರ್, ಏನ್ ಇದೆಯೋ ಇಲ್ಲದೆ ಇದ್ರು ನಾನು ತುಂಬಾ ತಲೆ ಕೆಡಿಸ್ಕೊತೀನಿ. ನಂಬರ್ ಏನು ಅಂದ್ರೆ, ಒಂದು ಸ್ಕೂಲ್ ಇರುತ್ತೆ, ಮಕ್ಕಳಿಗೆ ಎಕ್ಸಾಮ್ ಬರೋಕ್ಕೆ ಇಷ್ಟ ಇರಲ್ಲ ನಾಳೆ. ಸೊ ಅವ್ರೊಂದು ಪ್ಲ್ಯಾನ್ ಮಾಡ್ತಾರೆ, ಏನು ಮಾಡೋದು ಏನು ಮಾಡೋದು, ಮೂರು ಮೇಕೆ ಮರಿನ ತರ್ತಾರೆ, 1, 2, 4 ಬರೀತಾರೆ, ಆ ಮೂರನೇ ಗೋಟ್ ಇಲ್ಲ, ಮೂರನೇ ಮೇಕೆ ಮರಿ ಇಲ್ಲ. ಸೊ ಬೆಳಗ್ಗೆ ಸ್ಕೂಲ್ ಓಪನ್ ಆದಾಗ ಎಲ್ಲರೂ ಆಚೆ ಬರ್ತಾರೆ, ಪ್ರೇಯರ್ ಹಾಲಲ್ಲಿ ಪ್ರೇಯರ್ ಇಲ್ಲ, ಆದಮೇಲೆ ಅಲ್ಲಿ ಗಲೀಜು ಮಾಡಿರುತ್ತೆ ಮೇಕೆ ಮರಿ ಇಲ್ಲ. ಸೊ ಅದನ್ನು ಹಿಡ್ಕೊಳಕ್ಕೆ ಎಲ್ಲ ಓಡಾಡ್ತಾ ಇರ್ತಾರೆ, 1, 2, 4 ಮೇಕೆ ಮರಿನ ಹಿಡ್ಕೋತಾರೆ. ಸೊ ಹಿಡ್ಕೊಂಬಿಟ್ಟು 4 ಇದೆ, ಮೂರನೇದೆಲ್ಲಿ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಆಗ್ತಾರೆ, ಗೋಟ್ ನಂಬರ್ 3. ಅದನ್ನು ಹುಡುಕ್ತಾರೆ, ಹುಡುಕ್ತಾರೆ, ಸಿಗೋದೇ ಇಲ್ಲ. ಲೈಫು ಹಾಗೆ, ಯಾವ್ದು ಇರಲ್ವೋ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ, ಅದು ಗೋಟ್ ನಂಬರ್ 3 ಅಂತ. ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಅವ್ರು ಏನು, ಯಾರು ಏನು ಅನ್ಕೊಂಡಿರಲ್ಲ. ಓಕೆ, ಎಲ್ಲರಿಗೂ ಅವ್ರವ್ರ ಲೈಫೇ ಇಂಪಾರ್ಟೆಂಟು. ನೀವು ಎಷ್ಟು ಯೋಚನೆ ಮಾಡ್ತಿರಲ್ಲ, ಅವ್ರು ಹಿಂಗೆ ಅನ್ಕೊಂಡ್ರು ಅಂತ, ಅವ್ರು ಹಂಗೆ ಅನ್ಕೊಳ ಅಷ್ಟು ಡೀಪಾಗಿ ಯೋಚನೆ ಮಾಡಿರಲ್ಲ. ಏನು ಪಾಸಿಂಗ್ ಕ್ಲೌಡ್ಸ್ನ ಹೇಳ್ಕೊಂಡು ಹೋಗಿರ್ತಾರೆ, ಆ ಪಾಸಿಂಗ್ ಕ್ಲೌಡ್ಸ್ನ ತಂದು ನಿಮ್ಮ ಮುಂದೆ ಹಾಕಿರ್ತಾರೆ, ಮಹೇಶ್ ಗೌಡ ಹಿಂಗಂದ, ಗಣೇಶ್ ಹಿಂಗಂದ, ಮೇಘಾ ಶೆಟ್ಟಿ ಹೀಗಂದ್ಲು ಅಂತ ಹಾಕಿರ್ತಾರೆ, ಅದನ್ನ ನೀವು ಡೀಪಾಗಿ ತಗೋತೀರಿ ಅಷ್ಟೇ. ಸೊ ಅದಕ್ಕೆ ನಾನು ಹೇಳೋದು, ಆ ಮಿಸ್ಸಿಂಗ್ 3 ಅಂತ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ನಿಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಹೇಳಿದೆ. ಸೊ ನಾನು ತುಂಬ ಕಾನ್ಶಿಯಸ್ ಆಗಿರ್ತೀನಿ, ಸೊ ಅದೊಂದು ಲೆಸನ್ ಕಲ್ತಿದ್ದೀನಿ. ಆ್ಯಂಡ್ ತುಂಬ ಎವ್ರಿ ಸಿಂಗಲ್ ಪಾಯಿಂಟಲ್ಲಿ, ಆ್ಯಂಡ್ ಅವರು ಇಷ್ಟು ಉದ್ದ ಇರೋ ಡೈಲಾಗ್ನ ಒಂದ್ಸತಿ ನೋಡ್ಕೊಂಬಿಟ್ರೆ ಓಕೆಮಾ ರೆಡಿಮಾ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ದಟ್ಸ್ ವೆರಿ, ಅದು ಕೂಡ ಕಲಿಯೋದಿದೆ. ಸೊ ಲಾಟ್ ಟು ಲರ್ನ್ ಅಂತ ಹೇಳ್ಬೋದು.
ಆ್ಯಂಡ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಟ್ರಿಬಲ್ ರೈಡಿಂಗಲ್ಲಿ ಪ್ರತಿಯೊಬ್ಬರಿಂದ ಒಂದೊಂದು ಕಲ್ತಿದ್ದೀನಿ, ಪಾಸಿಟಿವ್ ಎನ್ವೈರನ್ಮೆಂಟ್. ಆ್ಯಂಡ್ ಮಹೇಶ್ವರಂತೂ ಯಾವಾಗಲೂ ಆರಾಮಾಗಿದ್ರು, ನಾ ಏನು ಮಾಡಿದ್ರು ಮಾಡದೇ ಇದ್ರ ಮಾಡಮ್ಮ ಆಯ್ತಮ್ಮ ಬಾಮ್ಮ ಅಷ್ಟೇ ಅಷ್ಟೇ. ಓಕೆ ಮಿಸ್ಟರ್ ಕೂಲ್ ಮಹೇಶ್ ಗೌಡ ಸರ್, ಇದು ಹೇಗೆ ಬಂತು ಈ ಶಾರ್ಟ್, ಹೇಗೆ ಹಾಂ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಇಲ್ಲ ಚೆನ್ನಾಗಿ ಮಾಡಿದೆವು ಅಷ್ಟೇ, ಜಸ್ಟ್ ಚೆನ್ನಾಗಿರೋದು ಅಷ್ಟೇ. ಈಗ ಹಿಂಗೆ ಕರೆಕ್ಷನ್ಸ್ ಇವೆನ ಏನಿಲ್ಲ, ಎವ್ರಿಥಿಂಗ್ ಎಲ್ಲ ಅದಕ್ಕೂ ಚಿಲ್ ಆಗಿದ್ರು. ಆ್ಯಂಡ್ ಐ ಥಿಂಕ್ ದ ಹೋಲ್ ಸೆಟ್ ನೋಡಿದ್ರೆ ಎಲ್ಲರೂ ಆತನ ಪಾಸಿಟಿವಿಟಿ ಕೊಡ್ತಾನೆ ಇದ್ರು, ಆ ಕಾನ್ಫಿಡೆನ್ಸ್ ಇಂದ ನಾವು ಮೋಟಿವೇಟ್ ಆಗ್ತಾ ಇದ್ವಿ. ತುಂಬಾ ಪಾಸಿಟಿವ್ ಇತ್ತು ಸ್ಟಾರ್ಟ್ ಆದಾಗಿಂದ. ಆಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಏನು ಮಾಡಿದ್ವಿ ಅವತ್ತು ಅಷ್ಟೇ ಒಂಥರ ಖುಷಿ ಇತ್ತು ಸಿನಿಮಾ. ಫನ್ ಲವ್ ಎಮೋಷನ್ ಮೂರು ಇದೆ. ಹೌದು ಆ ಥರ ಇರುತ್ತಲ್ಲ ಆ ಥರ ಸಿನಿಮಾ ಆಯ್ತು ಇದು. ಮೇಘ ಅವ್ರ ಬಗ್ಗೆ ಕೂಡ ಹೇಳ್ಬೇಕು. ಸೊ ನಮ್ದು ಒಂದು ಪೋರ್ಷನ್ ಶೂಟ್ ಮಾಡ್ತಾ ಇದ್ವಿ, ಇಂಟರ್ವ್ಯೂ ಎಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿಲ್ಲ ಕರೆಕ್ಟ್ ಆಗಿ, ಮೇಘ ಅವ್ರ ನನ್ನ ಜೊತೆ ಇದ್ರು. ಸೊ ಅವಾಗ ನಂಗೆ ಒಂದು ದೊಡ್ಡ ಡೈಲಾಗ್ ಕೊಟ್ಟಿದ್ರು ಹೇಳಕ್ಕಂದ್ರೆ, ಇದು ಸೆಟ್ ಅಲ್ಲಲ್ಲ ಏನಂತಾರೆ ಒಂದು ಬೈಟ್ ತರ ಕೊಡ್ಬೇಕಾಯ್ತು ಅಂತ. ನಾನು ಓಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೇಘ ಅವ್ರ ಅಯ್ಯೋ ನೀವು ತಲೆ ಕೆಡ್ಸ್ಕೋಬೇಡಿ, ಇಷ್ಟೇ ಮಾಡಿ ಇಷ್ಟೇ ಮಾಡಿ. ಅವರು ಇಲ್ಲ ಫುಲ್ ಹಾಕೊಡಿ ಅಂತ ಹೇಳಿದ್ರು, ಇಲ್ಲ ಇವ್ರು ಇಷ್ಟೇ ಕೊಡ್ತಾರೆ, ಇಷ್ಟು ಪಾರ್ಟ್ ಪಾರ್ಟ್ ಮಾಡಿ ನೀವು ಹೇಳಿ, ನೀವೇನು ತಲೆ ಕೆಡ್ಸ್ಕೋಬೇಡಿ ಜಾಸ್ತಿ ಅಂತ ನಾ ಹೇಳಿದಲ್ಲ ತುಂಬ. ಸೊ ಐ ಥಿಂಕ್ ಆ ಥರ ತುಂಬ ಮಾರಲ್ ಸಪೋರ್ಟ್ ಆಗಿ ಪ್ರತಿಯೊಬ್ಬರು ಇದ್ರು. ಆ್ಯಂಡ್ ಅದೊಂಥರ ಅಪ್ಲಿಫ್ಟಿಂಗ್ ಮೇಡ್ ಇಟ್ ಲೈಟ್ ಆರ್ ಯೆಸ್ ಅಪ್ಲಿಫ್ಟ್ ಆರಾಮ್ಸೆ ಆಗಲಿ ಅನ್ನೋ ಹಾಗೆ. ಹಾಂ ಸೂಪರ್ ಇಂಟರ್ವ್ಯೂದ್ ಮಾತಾಡ್ಬಿಟ್ರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.